ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ನಾನು ಮಾಡುತ್ತಾ ಇರೋದು ಇವತ್ತು ಮಸಾಲ ಚಪಾತಿ ಹಾಗೂ ಅದಕ್ಕೆ ಚಟ್ನಿ, ಶೇಂಗಾ ಚಟ್ನಿ ಮಾಡ್ತಾ ಇದ್ದೇನೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಮಸಾಲ ಚಪಾತಿ ಮಾಡುವುದಕ್ಕೆ ಅರ್ಧ ಕಪ್ಪು ಕೊತ್ತಂಬರಿಯನ್ನು ತೆಗೆದುಕೊಳ್ಳಬೇಕು, ಕಾಲು ಕಪ್ಪು ಪುದೀನವನ್ನು ತೆಗೆದುಕೊಳ್ಳಬೇಕು, ಹಸಿಮೆಣಸಿನಕಾಯನ್ನು 4 ತೆಗೆದುಕೊಳ್ಳಬೇಕು, ಜೀರಿಗೆ ಪೌಡ್ರ್ 1/4 ಟೇಬಲ್ಸ್ಪೂನ್, ಧನಿಯಾ ಪೌಡ್ರ್ 1 ಟೇಬಲ್ಸ್ಪೂನನ್ನು ಹಾಕಿಕೊಳ್ಳಬೇಕು, 1/4 ಟೇಬಲ್ಸ್ಪೂನ್ ಉಪ್ಪನ್ನು ಹಾಕಿ ಇದು 1/2 ಲಿಂಬೆಹಣ್ಣನ್ನು ಹಿಂಡಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಒಂದು ಪಾತ್ರೆಗೆ 2 ಕಪ್ಪು ಗೋಧಿ ಹಿಟ್ಟನ್ನು ಹಾಕಿಕೊಂಡು ರುಬ್ಬಿ ಇಟ್ಟುಕೊಂಡ ಮಸಾಲವನ್ನು ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹೀಗೆ ಸ್ವಲ್ಪ 1 ಟೇಬಲ್ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳಿ. ಎಷ್ಟು ಚೆನ್ನಾಗಿ ನೀವು ನಾದಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ. ಇವಾಗ ಚಪಾತಿ ಹಿಟ್ಟು ರೆಡಿ. ಇದನ್ನು 10 ನಿಮಿಷ ಕಾಲ ನೆನೆಯಲು ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ. ಈ ಥರದಲ್ಲಿ ಚೆನ್ನಾಗಿ ನಾದಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತೆಗೆದಿಟ್ಟುಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ತೆಗೆದಿಟ್ಟುಕೊಳ್ಳಬೇಕು. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಸ್ವಲ್ಪ ಲಟ್ಟಿಸಿಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಎಣ್ಣೆಯನ್ನು ಹಚ್ಚಿ ಫೋಲ್ಡನ್ನಾಗಿ ಮಾಡಿ. ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ ಚಪಾತಿ ಮಾಡಿ. ಚೆನ್ನಾಗಿ ಸ್ಮೂತಾಗಿ ಚಪಾತಿ ಬರುತ್ತೆ. ಮಕ್ಕಳು ಸೊಪ್ಪು ತಿನ್ನುವುದಿಲ್ಲ, ಅದಕ್ಕೆ ಈ ಮಸಾಲೆ ಚಪಾತಿ ಮಾಡಿ ಕೊಡಿ, ತುಂಬಾ ಟೇಸ್ಟ್. ಅದಕ್ಕಾಗಿ ಇದನ್ನು ಪೇಸ್ಟ್ ಮಾಡಿ ಚಪಾತಿಯಲ್ಲಿ ಹಾಕಿ ಮಾಡಿ ತುಂಬಾ ಹೆಲ್ತಿಕರವಾದ ಚಪಾತಿ ಆಗಿರುತ್ತೆ. ಇದನ್ನು ರೌಂಡ್ ಆಕಾರದಲ್ಲಿ ಲಟ್ಟಿಸಿಕೊಂಡು ತವಾವನ್ನು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಲು ಇಡಿ. ಅದು ಬಿಸಿಯಾದ ನಂತರ ಚಪಾತಿಯನ್ನು ಹಾಕಿ. ಹೀಗೆ ಹಾಕಿದ ತಕ್ಷಣ 1-2 ಸೆಕೆಂಡಿಗೆ ವಾಪಸ್ ಹಾಕಿ, ಅಂದರೆ ಸ್ಮೂತಾಗಿ ಬರುತ್ತೆ ಚಪಾತಿ. ಸ್ವಲ್ಪ ಎಣ್ಣೆಯನ್ನು ಹಚ್ಚಿ. ನೋಡಿ, ಇಷ್ಟೇ ಬಬ್ಬಲ್ ಬಂದ ಮೇಲೆ ಚಪಾತಿಯನ್ನು ತಿರುವಿ ಹಾಕಬೇಕು. ಆಮೇಲೆ ಬೇಕಂದರೆ ನೀವು ಚೆನ್ನಾಗಿ ಬೇಯಿಸಿಕೊಳ್ಳಬಹುದು, ಇಲ್ಲಾಂದರೆ ಹಾರ್ಡ್ ಆಗುತ್ತೆ, ಇಲ್ಲ ಸ್ಮೂತ್ ಬರುವುದಿಲ್ಲ. ನೋಡಿ, ಚಪಾತಿ ತುಂಬಾ ಸ್ಮೂತಾದ ಚಪಾತಿ, ಮಸಾಲೆ ಚಪಾತಿ ರೆಡಿಯಾಗಿದೆ. ಇವಾಗ ಶೇಂಗಾ ಚಟ್ನಿ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೀನಿ. 1 ಪಾತ್ರೆಗೆ 1/2 ಕಪ್ ಶೇಂಗಾ ಬೀಜವನ್ನು ಹಾಕಿಕೊಳ್ಳಬೇಕು. ಅದನ್ನು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹುರಿದುಕೊಳ್ಳಬೇಕು. ಹಾಗೆ 1 ಟೇಬಲ್ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಈರುಳ್ಳಿಯನ್ನು ಹಾಕಿಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ. 3 ಅಥವಾ 4 ಒಣಮೆಣಸಿನಕಾಯನ್ನು ಹಾಕಿ 1 ಟೊಮೆಟೊವನ್ನು ಹಾಕಿಕೊಳ್ಳಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಲು ಬಿಡಬೇಕು. ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು. 1/4 ಟೇಬಲ್ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಬೆಲ್ಲವನ್ನು ಹಾಕಿ, ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿಕೊಳ್ಳಬೇಕು. ಹೀಗೆ ಇದು ಎಲ್ಲವನ್ನು ಹಾಕಿ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹುರಿದುಕೊಳ್ಳಬೇಕು. ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಳ್ಳಬೇಕು. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು. ಹೀಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಇದಕ್ಕೆ 1/4 ಟೇಬಲ್ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಸಾಲ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದನ್ನು
ಆರಲು ಬಿಡಿ, ಗ್ಯಾಸ್ ಆಫ್ ಮಾಡಿ ಆರಲು ಬಿಡಿ. ಇದು ಆರಿದ ನಂತರ ಮಿಕ್ಸಿ ಜಾರಿಗೆ ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ, ಹಾಗೆ ಹುರಿದಿಟ್ಟ ಮಸಾಲವನ್ನು ಹಾಕಿಕೊಳ್ಳಬೇಕು. ಈ ಮಸಾಲವನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಇವಾಗ ಶೇಂಗಾ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನೀವು ತಾಳಿಸಿ ಹಾಕಿಕೊಳ್ಳಿ. ನನ್ನ ಚಾನಲ್ಗೆ ಯಾರೂ ಇನ್ನೂ ನೋಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ.